ಈ ಅಕ್ಷಯ ತೃತೀಯವು ನಿಮಗೆ ಸಂತೋಷ ಮತ್ತು ಸಮೃದ್ಧಿ ತರಲೆಂದು ಇಚ್ಛಿಸುತ್ತೇವೆ. ಅಕ್ಷಯ ತೃತೀಯ ವಿಶೇಷ ಚಿನ್ನಾಭರಣಗಳು ವಿಶೇಷ ಬೆಲೆಯಲ್ಲಿ. ಮುಂಗಡ ಬುಕಿಂಗ್ ಪ್ರಾರಂಭವಾಗಿದೆ. ಚಿನ್ನದ ತೂಕಕ್ಕೆ ಸರಿಸಮವಾದ ಬೆಳ್ಳಿಯನ್ನು ಉಚಿತವಾಗಿ ಮನೆಗೆ ಕೊಂಡೊಯ್ಯಿರಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ನಮಸ್ಕಾರ, ಸುದ್ದಿ ಸಮಿತಿಗೆ ಸ್ವಾಗತ. ನಾನು ರವಿಕಾ ಸುಮಂತ್. ಮೊದಲಿಗೆ ಮುಖ್ಯಾಂಶಗಳು. ನೆರೆಯ ತೆಲಂಗಾಣದಿಂದ ಸೇಂದಿ ಸಾಗಣೆ, ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಆರೋಪಿ ಬಂಧನ. ಜನ್ಧನ್ ಖಾತೆಗಳ ಮೇಲೂ ಹದ್ದಿನ ಕಣ್ಣು, ಚುನಾವಣಾ ಆಯೋಗದ ಆದೇಶದಂತೆ ಎಲ್ಲಾ ಕ್ರಮ, ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಆರ್ ಮಹಾದೇವ್. ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ 466.64 ಲಕ್ಷ ವೆಚ್ಚದ ಕಾಮಗಾರಿ, ವ್ಯವಸ್ಥಿತ ಕ್ರೀಡಾಂಗಣ ನಿರ್ಮಾಣ ಮಾಡುವುದಾಗಿ ಸ್ಥಳೀಯರ ಬೇಡಿಕೆ. ಕನ್ನಡಿಗರ ಧ್ವನಿ ದಿಗ್ವಿಜಯ ನ್ಯೂಸ್ನ ಮೊದಲನೇ ವರ್ಷಾಚರಣೆಯ ಪ್ರಯುಕ್ತ ರಾಮಕೃಷ್ಣ ಆಶ್ರಮದಲ್ಲಿ ಆಚರಣೆ. ಅಖಂಡ ಕರ್ನಾಟಕ ರೈತ ಸಂಘ ಜಿಲ್ಲಾ ಘಟಕದ ವತಿಯಿಂದ ಸಭೆ, ಸಂಘದ ವತಿಯಿಂದ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆ, ರಾಜ್ಯ ಸಮಿತಿಯ ನಿರ್ಧಾರ. ಜಿಲ್ಲಾಡಳಿತದ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 111ನೇ ಜಯಂತಿ ಆಚರಣೆ. ವಾರ್ತೆಯ ವಿವರ. ವಿಧಾನಸಭೆ ಚುನಾವಣೆ 2018 ಪ್ರಯುಕ್ತ ಜಿಲ್ಲೆಯಲ್ಲಿ ಅಬಕಾರಿ ಅಕ್ರಮ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆಯಿಂದ March 27-31 ಜಿಲ್ಲೆಯ ವಿವಿಧೆಡೆ ಸುಮಾರು 30 ದಾಳಿಗಳನ್ನು ನಡೆಸಿ 7 ಜನರನ್ನು ಬಂಧಿಸಲಾಗಿದೆ. ನೆರೆಯ ತೆಲಂಗಾಣದಿಂದ ಸೇಂದಿ ಸಾಗಣೆ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಿದ್ದು ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ್ ಯಲ್ಲಪ್ಪ ಧರೆಪ್ಪ ಚಾಬುಕ್ ಸುಹಾರ್ ಎಂಬಾತ ಬಂಧಿತ ವ್ಯಕ್ತಿಯಾಗಿದ್ದು ಈತನಿಂದ 60 ಲೀಟರ್ ಸೇಂದಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿ ಚಾಲಕ ಮತ್ತು ವಾಹನದ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ಹೇಳಿದರು. ಒಟ್ಟು 3,03,000 ರೂಪಾಯಿ ಮೌಲ್ಯದ ಮದ್ಯಮಾಲನ ವಶಪಡಿಸಿಕೊಳ್ಳಲಾಗಿದೆ. ವಿಧಾನಸಭೆ ಚುನಾವಣೆ 2018 ಪ್ರಯುಕ್ತವಾಗಿ ಜಿಲ್ಲೆಯಲ್ಲಿ ಅಬಕಾರಿ ಅಕ್ರಮ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ವಿಭಾಗದ ಅಬಕಾರಿ ಜಂಟಿ ಆಯುಕ್ತರ ನಿರ್ದೇಶನದಂತೆ ಬೀದರ್ನ ಅಬಕಾರಿ ಉಪ ಆಯುಕ್ತ ಬಿ ಶಿವಪ್ರಸಾದ್ ಅವರ ನೇತೃತ್ವದಲ್ಲಿ ಸಂಶಯಾಸ್ಪದ ವಾಹನಗಳ ತಪಾಸಣೆಯನ್ನು ಮಾಡಲಾಗುತ್ತಿದೆ. March 27-31 ಜಿಲ್ಲೆಯ ವಿವಿಧೆಡೆ 30 ದಾಳಿಗಳನ್ನು ನಡೆಸಲಾಗಿದ್ದು 7 ಜನರನ್ನು ಬಂಧಿಸಲಾಗಿದೆ. ಜಿಲ್ಲೆಯಲ್ಲಿ 6 ವಿಶೇಷ ಅಬಕಾರಿ ಪ್ರಹಾರ ತಂಡಗಳನ್ನು ರಚಿಸಲಾಗಿದ್ದು 8 ಅಬಕಾರಿ ತನಿಖಾ ಠಾಣೆಗಳು ಜಿಲ್ಲಾ ಕೇಂದ್ರದಲ್ಲಿ 1 ಹಾಗೂ ಎಲ್ಲ ತಾಲೂಕುಗಳಲ್ಲಿ 1ರಂತೆ 5 ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. ಅದರಂತೆ ನೆಲೆಯ ತೆಲಂಗಾಣದಿಂದ ಸೇಂದಿ ಸಾಗಣೆ ಮಾಡುತ್ತಿದ್ದ ಆರೋಪಿಯನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಸೋಲಾಪುರದ ಯಲ್ಲಪ್ಪ ಧರೆಪ್ಪ ಚಾಬುಕ್ ಸುಹಾರ್ ಬಂಧಿತನಾಗಿದ್ದು ಈತನಿಂದ ಟೊಯೋಟಾ ಕ್ವಾಲಿಸ್ ವಾಹನ 60 ಲೀಟರ್ ಸೇಂದಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅಬಕಾರಿ ಉಪ ಆಯುಕ್ತ ಬಿ ಶಿವಪ್ರಸಾದ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು. ಈ ದಾಳಿಯಲ್ಲಿ 41 ಲೀಟರ್ ಮದ್ಯ, 4 ಲೀಟರ್ ಬಿಯರ್ ಹಾಗೂ 6 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಸಂಬಂಧ 20 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ವಶಪಡಿಸಿಕೊಂಡಿರುವ ಮದ್ಯಮಾಲಿನ ಅಂದಾಜು ಮೌಲ್ಯ 239,144 ರೂಪಾಯಿಗಳಾಗಿವೆ. ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರ ಆದೇಶದಂತೆ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಡಿಸಿ ಅಬಕಾರಿ ಆನಂದ್ ವಕಲಿ, ಇನ್ಸ್ಪೆಕ್ಟರ್ ಚಂದ್ರಕಾಂತ್ ರಕ್ಷಕ್ ಸೇರಿದಂತೆ ವಿವಿಧ ತಾಲೂಕಾ ವಲಯ ಅಧಿಕಾರಿಗಳು, ಅಬಕಾರಿ ನಿರೀಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾದಾಗಿಂದ ಜಿಲ್ಲೆಯಲ್ಲಿ ಒಟ್ಟು ನಾವು 8 ಅಬಕಾರಿ ತನಿಖಾ ಠಾಣೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. 6 ವಿಶೇಷ ಪ್ರಹಾರ ತಂಡಗಳನ್ನ ಮಾಡಿದ್ದೀವಿ. 2 ಫ್ಲೈಯಿಂಗ್ ಸ್ಕ್ವಾಡ್ ಮಾಡಿದ್ದೀವಿ. 6 ನಿಯಂತ್ರಣ ಕೊಠಡಿಗಳನ್ನು ಜಿಲ್ಲಾದ್ಯಂತ ನಮ್ಮದು ಇಲಾಖೆ ವತಿಯಿಂದ ಕಂಟ್ರೋಲ್ ರೂಮ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಕಂಟ್ರೋಲ್ ರೂಮ್ಗಳನ್ನೆಲ್ಲ ನಂಬರ್ಗಳನ್ನೆಲ್ಲ ಸಾರ್ವಜನಿಕರಿಗೆ ಅಕ್ರಮ ಮದ್ಯ ಸಾಗಾಣಿಕೆ ಬಗ್ಗೆ ಮಾಹಿತಿ ಒದಗಿಸೋಕ್ಕೋಸ್ಕರ ಎಲ್ಲವನ್ನು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದ್ದೀವಿ ನಂಬರ್ಗಳನ್ನ. ಒಟ್ಟು ಇದುವರೆಗೂ 57 ದಾಳಿಗಳನ್ನು ನಡೆಸಿ 15 ಈನಸ್ ಕೇಸ್ ಮಾಡಿದ್ದೀವಿ, 5 BLC ಕೇಸ್ ಮಾಡಿದ್ದೀವಿ, ಮತ್ತು 34 15A ಕೇಸ್ ಅಂತ ಈ ಡಾಬಾ ಕಿರಾಣ ಅಂಗಡಿಗಳು ಮಾಡ್ತಕ್ಕಂಥ ಅಕ್ರಮಗಳನ್ನ ಪತ್ತೆ ಹಚ್ಚಿದ್ದೀವಿ. ಈ ಸಂಬಂಧ ಒಟ್ಟು 267 ಲೀಟ್ರು ಮದ್ಯ ಮತ್ತು 55 ಲೀಟ್ರು ಬೀರ್ ಮತ್ತು 60 ಲೀಟ್ರ್ ಸೇಂದಿಯನ್ನು ಜಪ್ತುಪಡಿಸಿ ಈ ಸಂಬಂಧ ಈ ಮೊತ್ತ 112,682 ರೂಪಾಯಿ IML ಮೌಲ್ಯ. ಅದೇ ರೀತಿ ಒಟ್ಟು ಜಿಲ್ಲೆಯಲ್ಲಿ 9 ವಾಹನಗಳನ್ನ ಜಪ್ತುಪಡಿಸಿದ್ದೀವಿ. ಅದರೊಳಗೆ 8 ದ್ವಿಚಕ್ರ ವಾಹನಗಳು, 1 4-ಚಕ್ರ ವಾಹನ, 1 ಪಾಲಿಸ್ ವಾಹನಗಳನ್ನು ಜಪ್ತುಪಡಿಸಿ ಒಟ್ಟಾರೆ 515,000 ರೂಪಾಯಿ ಈ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿಸಿದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಈ ಅಕ್ರಮ ಮದ್ಯ ಸಾಗಣೆ ಮತ್ತು ಮಾರಾಟದ ಬಗ್ಗೆ ಎಲ್ಲ ಇಲಾಖೆ ಸಿಬ್ಬಂದಿಗಳಿಗೆ
ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ನೀಡಿ ನಿರ್ದೇಶನ ಕೊಟ್ಟು ದಾಳಿ ಕಾರ್ಯಗಳನ್ನು ಮತ್ತು ಗಸ್ತು ಕಾರ್ಯವನ್ನು ಚುರುಕುಗೊಳಿಸಿ ಯಾವುದೇ ಅಕ್ರಮ ಚಟುವಟಿಕೆ ಮತ್ತು ಅಕ್ರಮ ಸಾಗಾಣಿಕೆ ಆಗದಂತೆ ಕಟ್ಟೆಚ್ಚರ ವಹಿಸಲು ಎಲ್ಲ ಸಿಬ್ಬಂದಿಗಳು ನಿರ್ದೇಶನ ನೀಡಲಾಗುತ್ತೆ. ಎಲ್ಲರೂ ಕೂಡ ದಾಳಿ ಕಾರ್ಯದಲ್ಲಿ ತೊಡಗಿ ಚುನಾವಣೆಯನ್ನು ಶಾಂತಿ ಮತ್ತು ಮುಕ್ತವಾಗಿ ನಡೆಸುವ ದೃಷ್ಟಿಯಿಂದ ಇಲಾಖೆ ಎಲ್ಲ ರೀತಿಯನ್ನು ಸಜ್ಜುಗೊಂಡಿದೆ. ಈವರೆಗೆ ನಡೆಸಿದ ದಾಳಿಯಲ್ಲಿ ಒಟ್ಟು 40 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಚುನಾವಣೆಯ ಪೂರ್ವ ಸಿದ್ಧತೆಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಡವರ ಖಾತೆಗಳು ಹಾಗೂ ಜನ್ಧನ್ ಬ್ಯಾಂಕ್ ಖಾತೆಗಳಲ್ಲಿ ಹಣ ಜಮಾವಾದರೆ ಮಾಹಿತಿಯನ್ನು ನೀಡುವಂತೆ ಜಿಲ್ಲೆಯ ಎಲ್ಲ ಬ್ಯಾಂಕ್ಗಳ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಈ ಕುರಿತು ಬ್ಯಾಂಕ್ ಅಧಿಕಾರಿಗಳೊಂದಿಗೆ 2 ಬಾರಿ ಸಭೆ ಕೂಡ ನಡೆಸಲಾಗಿದೆ. ಅಲ್ಲದೆ ಜಿಲ್ಲೆಯಾದ್ಯಂತ ಮುಖ್ಯ ವೃತ್ತ ರಸ್ತೆಗಳಲ್ಲಿ ಚುನಾವಣಾ ಆಯೋಗದ ಆದೇಶದಂತೆ ಮತದಾರರಿಗೆ ಮತದಾನ ಜಾಗೃತಿ ಅರಿವನ್ನು ಮೂಡಿಸಲು ಫ್ಲೆಕ್ಸ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಹಾಗೂ ಚುನಾವಣಾ ಆಯೋಗದ ಆದೇಶದಂತೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಚುನಾವಣಾ ಆಯೋಗದ ಆದೇಶದ ಕುರಿತು ಹೇಳಿದರು. ಆನ್ಲೈನ್ ಮೂಲಕ ಖಾತೆಗಳಲ್ಲಿ ಹಣ ಜಮೆ ಮಾಡುವ ಮಾಹಿತಿಯಿಂದ ಈ ರೀತಿಯಾಗಿ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಅಲ್ಲದೆ ಪೆಟ್ರೋಲ್ ಬಂಕ್ಗಳ ಮಾಲೀಕರೊಂದಿಗೂ ಕೂಡ ಸಭೆಯನ್ನು ನಡೆಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳುವ ವಾಹನಗಳ ಮಾಹಿತಿಯನ್ನು ನೀಡುವಂತೆ ಸೂಚಿಸಲಾಗಿದೆ. ಮಾದರಿ ನೀತಿ ಸಂಹಿತೆಯನ್ನು ಜಾರಿಗೆ ತರಲಾಗಿದ್ದು ಚುನಾವಣಾ ಆಯೋಗದ ಆದೇಶದಂತೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಫ್ಲೈಯಿಂಗ್ ಸ್ಕ್ವಾಡ್ ಕೆಲಸ ಶುರು ಮಾಡಿದೆ ಎಂದ ಅವರು, ಪ್ರತಿ ಬೂತ್ನಿಂದ 5 ಜಿಲ್ಲೆಯಲ್ಲಿ ಈಗಾಗಲೇ 5,000 ಜನ ಬೂತ್ ಹಂತದ ಸದಸ್ಯರಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಚುನಾವಣಾ ಆಯೋಗದ ಆದೇಶದಂತೆ ಏನೆಲ್ಲ ಕ್ರಮಗಳನ್ನು ನಾವು ಈ ಸಂದರ್ಭದಲ್ಲಿ 24 ಗಂಟೆಗಳಲ್ಲಿ, 48 ಗಂಟೆಗಳಲ್ಲಿ, 72 ಗಂಟೆಗಳಲ್ಲಿ ತಗೋಬೇಕಿತ್ತು, ಆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಮಾಧ್ಯಮದವರಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ. ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ವಿಷಯಗಳನ್ನು ತಿಳಿಸಿದ್ದೀವಿ. ಎಲ್ಲ ತಂಡಗಳು, ಯಾವೆಲ್ಲ ತಂಡಗಳು ಕೆಲಸ ಮಾಡಬೇಕಿತ್ತು, MCC ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಜಾರಿಗೆ ತರಲಿಕ್ಕೆ, ಉದಾಹರಣೆಗೆ 28 ಚೆಕ್ಪೋಸ್ಟ್ಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕಾರ್ಯನಿರ್ವಹಿಸ್ತಾ ಇವೆ, ಅವುಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಸುಮಾರು ಪ್ರತಿ ತಾಲೂಕಿನಲ್ಲಿ 6-8, 2 ತಾಲೂಕುಗಳಲ್ಲಿ 8 ಇವೆ, ಉಳಿದ ತಾಲೂಕುಗಳಲ್ಲಿ 6 ಫ್ಲೈಯಿಂಗ್ ಸ್ಕ್ವಾಡ್ಗಳು ಕೆಲಸ ಮಾಡ್ತಾ ಇವೆ. ಇವತ್ತಿನವರೆಗೆ ಅವುಗಳಿಗೆ ಜೀವ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ, ಜೀವ ತುಂಬಿದ್ದೀವಿ. ಎಲ್ಲರೂ ಈಗ ಫೀಲ್ಡಲ್ಲಿ ಇದ್ದಾರೆ, ನಿಮ್ಮ ಗಮನಕ್ಕೂ ಬಂದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. 72 ಗಂಟೆಗಳ ಕಾಲ ಯಾವುದೆಲ್ಲ ಬ್ಯಾನರ್ಗಳು, ಹೋರ್ಡಿಂಗ್ಗಳು, ಪೋಸ್ಟರ್ಗಳು ತೆಗಿಬೇಕಿತ್ತು, ನಾವು ಎಲ್ಲವನ್ನು ತೆಗೆದಿದ್ದೇವೆ. ಆ ವಿಷಯದಲ್ಲಿ ಯಾವುದೇ ದೂರುಗಳು ಇದುವರೆಗೆ ನಮಗೆ ಬಂದಿಲ್ಲ. ಒಂದೆರಡು ದೂರುಗಳು ಬಂದಿದ್ದು ನಮ್ಮ ಖಾಸಗಿ ಜಾಗಗಳಲ್ಲಿನ ಇವನ್ನ ನೀವು ತೆಗಿತಾ ಇದ್ದೀರಿ ಅಂತೇಳಿ ಅವುಗಳನ್ನು ಕೂಡ ನಾವು ಕ್ಲಾರಿಫೈ ಮಾಡಿದ್ದೇವೆ. ಫ್ಲೈಯಿಂಗ್ ಸ್ಕ್ವಾಡ್ಗಳಿಗೆ ಮತ್ತು ಬೇರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೇವೆ. ಕಾನೂನು ಪ್ರಕಾರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ನೀತಿಗಳ ಅನ್ವಯ ಮಾತ್ರವೇ ನೀವು ಕಾರ್ಯನಿರ್ವಹಿಸ್ಬೇಕಂತೇಳಿ ಆ ಪ್ರಕಾರ ಎಲ್ಲವೂ ನಡೆದಿದೆ. ದೊಡ್ಡ ಮೊತ್ತದ ಅಮೌಂಟ್ಗಳಲ್ಲಿ ಇನ್ವಾಲ್ವ್ ಆಗ್ತವೆ, ಅವುಗಳನ್ನು ತಕ್ಷಣವೇ ನೀವು ನಮಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿದ್ದೇವೆ. ಅದರ ಜೊತೆಯಲ್ಲಿ ಯಾವುದೆಲ್ಲ ಅಕೌಂಟ್ಗಳು ಬಡವರದ್ದು ಅಂತ ಅನಿಸ್ಕೊಂಡಿದೆ, ಈಗ ಜನಧನ ಯೋಜನೆದಾಗಲಿ ಅಥವಾ ಬೇರೆ ಬೇರೆ ಉಪಯೋಗದಲ್ಲಿ ಇಲ್ಲದೇ ಇರುವಂಥ ಅಕೌಂಟ್ಗಳಿಗಾಗಲಿ ಸಣ್ಣ ಪುಟ್ಟ ಅಮೌಂಟ್ಗಳನ್ನು ಹಾಕಿದ್ರು ಕೂಡ, 500 ರೂಪಾಯಿ ಹಾಕಿದ್ರು ಕೂಡ ನೀವು ಅದನ್ನು ನಮ್ಮ ಗಮನಕ್ಕೆ ತರಬೇಕಂತ ಹೇಳಿದ್ದೇವೆ. ಎಲ್ಲ ಪೆಟ್ರೋಲ್ ಬಂಕ್ ಓನರ್ಸ್ಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೇವೆ. ಪೆಟ್ರೋಲ್ ಬಂಕ್ ಓನರ್ಸ್ಗಳನ್ನು ಯಾಕೆ ಅಂತಂದರೆ, ಯಾವ ಯಾವ ವೆಹಿಕಲ್ಗಳು ಹೆಚ್ಚು ಹೆಚ್ಚು ಫ್ಯೂಯೆಲನ್ನು ಬಳಸ್ತಾ ಇವೆ, ಖರೀದಿ ಮಾಡ್ತಾ ಇವೆ, ಕಳೆದ 3 ತಿಂಗಳಲ್ಲಿ ಎಷ್ಟು ಫ್ಯೂಯೆಲ್ ಖರ್ಚಾಗಿದೆ ಒಂದು ಆವರೇಜ್, ಈಗ ಎಷ್ಟು ಅದು ಖರ್ಚಾಗ್ತಾ ಇದೆ, ಮತ್ತು ಯಾವ್ಯಾವ ವೆಹಿಕಲ್ಗಳಿಗೆ ನೀವು ಫೀಲಿಂಗ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಡೈಲಿ ರಿಪೋರ್ಟ್ ಕೊಡಬೇಕಂತೇಳಿ ನಾವು ಅವ್ರಿಗೆ ಕೇಳಿದ್ದೇವೆ. ಅದಕ್ಕೆ ಕೂಡ ಅವರುಗಳೆಲ್ಲ ಒಪ್ಕೊಂಡಿದ್ದಾರೆ. ಇನ್ನು ಮೇಲೆ ನಾವು ಸುಮಾರು 5% ನಮಗೇನು EVMಗಳು VVPATಗಳು ಬಂದಿವೆ, ಅವುಗಳನ್ನು ಪ್ರಚಾರಕ್ಕೆ ಜನಗಳಿಗೆ ಅವುಗಳನ್ನು ಆಪರೇಷನ್ ಮಾಡೋದ್ರಲ್ಲಿ ಅವುಗಳನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ನಾಳೆಯಿಂದ ಆ ಕೆಲಸ ಶುರುವಾಗುತ್ತೆ. ನಾವು ಪ್ರತಿ ತಾಲೂಕಿಗೆ 10 ಮೆಷಿನ್ಗಳನ್ನು, ಸೆಟ್ಗಳನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಪ್ರತಿ ತಾಲೂಕಿಗೆ ಒಂದೊಂದು ಮೊಬೈಲ್ ವ್ಯಾನ್ಗಳನ್ನು ಕೊಡ್ತಾ ಇದ್ದೇವೆ. ಎಲ್ಲ ತಾಲೂಕುಗಳಲ್ಲಿ 3 ಕಡೆ ಡೆಮೋ ಸೆಂಟರ್ಗಳನ್ನು ಮಾಡಿ, ಕಿಯೋಸ್ಕ್ಗಳನ್ನು ಮಾಡಿ, ಅಲ್ಲಿ ಆಫೀಸರ್ಗಳ ಜೊತೆಯಲ್ಲಿ ಮೆಷಿನ್ಗಳನ್ನ ಇರಿಸ್ತಾ ಇದ್ದೇವೆ. ಬೀದರ್ ಸಿಟಿನಲ್ಲಿ ಒಂದು 3 ಕಡೆ
ಬಸ್ ಸ್ಟ್ಯಾಂಡ್ನಲ್ಲಿ ಮತ್ತು ಬೇರೆ ಬೇರೆ ಚೌಕಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ನಾವು ಅವುಗಳನ್ನು ಇರಿಸಿ ಜನಗಳಿಗೆ ಅವುಗಳ ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನೀವು ನೋಡಿರ್ಬೋದು ಸಾಕಷ್ಟು ಕಡೆ ಎಲ್ಲೆಲ್ಲಿ ನಾವು ಹೋರ್ಡಿಂಗ್ಗಳನ್ನು ಖಾಲಿ ಮಾಡಿಸಿದ್ದೀವಿ ಅಲ್ಲೆಲ್ಲ ಚುನಾವಣೆ ಪ್ರಚಾರಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲನ್ನು ಹಾಕಿದ್ದೇವೆ. ಇನ್ನು ಜಿಲ್ಲೆಯಾದ್ಯಂತ ಕಳೆದ ಒಂದು 10 ದಿನಗಳಲ್ಲಿ ನಾವು ಸುಮಾರು 5,000 ಬೂತ್ ಲೆವೆಲ್ ಮೆಂಬರ್ಸ್ಗಳನ್ನು ಕರೆಸಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ, ನೀವು ನಮ್ಮ ಜೊತೆಯಲ್ಲಿ ಪ್ರತಿ ಹಳ್ಳಿನಲ್ಲಿ ಸಹಕರಿಸಿ ಅಂತೇಳಿ. ಒಂದು ಪೋಲಿಂಗ್ ಸ್ಟೇಷನ್ಗೆ 5 ಜನರ ರೀತಿಯಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ. ಆ ಪ್ರತಿ ಪೋಲಿಂಗ್ ಸ್ಟೇಷನ್ನಲ್ಲಿ ಅವರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಹಳ್ಳಿನಲ್ಲಿ ನೀವು ಈ ಬಗ್ಗೆ ಜಾಗೃತಿಯನ್ನು, ಏನು ನಾವು ಯಾವುದೇ ಆಮಿಷಕ್ಕೆ ಒಳಗಾಗದೆ ಭಯಕ್ಕೆ ಒಳಗಾಗದೆ ಮತದಾನ ಮಾಡ್ತೇವೆ, ಮತದಾನ ಮಾಡುವ ಕ್ರಮದಲ್ಲಿ ನಾವು ಪಾಲ್ಗೊಳ್ತೇವೆ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ. ನಗರದ ನೆಹರು ಕ್ರೀಡಾಂಗಣದಲ್ಲಿ HKRDB ಅನುದಾನದಡಿ 466.64 ಲಕ್ಷ ವೆಚ್ಚದ ಕ್ರೀಡಾ ಕಾಮಗಾರಿಯನ್ನು ಮಾಡಿಸಲಾಗುತ್ತಿದೆ. ಸ್ಥಳೀಯ ಯುವಕರಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಲಿದ್ದು ಅಚ್ಚುಕಟ್ಟಾದ ಕ್ರೀಡಾಂಗಣದ ಪುನರ್ ನಿರ್ಮಾಣ ಮಾಡಲಾಗುತ್ತಿದೆ. ಈ ಕುರಿತಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀಮಂತ್ ಸಪಾಟಿಯವರು ಮಾತನಾಡಿ, ಸ್ಥಳೀಯ ಕ್ರೀಡಾಪಟುಗಳಿಗೆ ವ್ಯವಸ್ಥಿತ ರೀತಿಯಲ್ಲಿ ಜನರಿಗೆ ಅನುಕೂಲವಾಗುವಂತೆ ಒಳ್ಳೆಯ ಕ್ರೀಡಾಂಗಣದ ಕಾಮಗಾರಿ ಮಾಡಿಕೊಡುವುದಾಗಿ ಮನವಿಯನ್ನ ಮಾಡಿದರು. ಜಿಲ್ಲಾ ಕ್ರೀಡಾಪಟುಗಳ ಸೌಲಭ್ಯಕ್ಕಾಗಿ ಕ್ರೀಡಾಂಗಣದಲ್ಲಿ ದುರಸ್ತಿ ಕಾಮಗಾರಿಯನ್ನು ನಡೆಸಲಾಗುತ್ತಿದೆ. ಈ ಕಾಮಗಾರಿಯು ಅಂದಾಜು ಮೊತ್ತ 466.6 ಲಕ್ಷ ವೆಚ್ಚದಾಗಿದ್ದು ಈಗಾಗಲೇ ಕಾಮಗಾರಿಯು ಭರದಿಂದ ಸಾಗುತ್ತಿದೆ. ಈ ಕುರಿತಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಶ್ರೀಮಂತ್ ಸಪಾಟಿ ಅವರು ಮಾತನಾಡಿದರು. ಕ್ರೀಡಾಪಟುಗಳಿಗಾಗಿ ಮಾಡಿಸುತ್ತಿರುವ ಈ ಕಾಮಗಾರಿಯು ಇನ್ನಿತರೆ ಕಾಮಗಾರಿಗಳಂತೆ ಕಳಪೆ ಮಟ್ಟದ್ದಾಗದೆ ಅಚ್ಚುಕಟ್ಟಾಗಿ ಒಳ್ಳೆಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡುವುದಾಗಿದೆ. ಈ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಮಾಡಿದರು. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕ್ರೀಡಾ ಪ್ರತಿಭೆಗಳಿವೆ, ಆದರೆ ಅವರಿಗೆ ಕ್ರೀಡಾಂಗಣ ಸೌಲಭ್ಯವಿಲ್ಲದೆ ಪರಿತಪಿಸುತ್ತಿದ್ದಾರೆ. ಇದರಿಂದಾಗಿ ಅವರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಅದರಂತೆಯೇ ಶೀಘ್ರದಲ್ಲಿ ಒಳ್ಳೆಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡಬೇಕು ಎಂಬುದು ಜನರ ಆಶಯವಾಗಿದೆ. ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಬೀದರ್ ನಗರದಲ್ಲಿ ಏನು ಒಂದು ಕ್ರೀಡಾಂಗಣ ರೆಡಿ ಆಗ್ತದೆ. ಸುಮಾರು 466,00,000 ಏನದ ಅಂದ್ರೆ ಈ ಕಾಮಗಾರಿ ಏನದ ಟೆಂಡರ್ ಬಿಟ್ಟದ. ಅದಕ್ಕೆ ನನ್ನ ಕಡೆಯಿಂದ ಒಂದು ಮನವಿ ಇದೆ, ಯಾಕೆಂದರೆ ಭಾಳ ದಿವಸದಿಂದ ಇದೊಂದು ಕ್ರೀಡಾಂಗಣ ನಗರದಲ್ಲಿ ಆಗ್ತಾಯಿದೆ. ಮನವಿ ಏನದಂದರು ಒಂದು ಕ್ಲೀನಾಗಿ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಬೇಕು ತಮ್ಮಲ್ಲಿ ಮನವಿ ಇದೆ. ಯಾಕಂದರೆ ಇದು ಸಾವಿರಾರು ಜನ ಇಲ್ಲಿ ಬಂದು ಹೋಗುವಂಥ ಸ್ಥಳ ಇದೆ, ಇದು ಲಕ್ಷಗಂತಲ ಜನ ಬಂದು ಹೋಗುವಂಥ ಕ್ರೀಡಾಂಗಣ ಆಗ್ತಾಯಿದೆ. ಇದು ಬಹಳ ದೊಡ್ಡ ಮಟ್ಟದ ಕ್ರೀಡಾಂಗಣ ಆಗ್ತದೆ. ಅದಕ್ಕೆ ದಯವಿಟ್ಟು ಕಾಮಗಾರಿ ಏನು ತಾವು ಮಾಡ್ತಾ ಇದ್ದೀರಾ ಕ್ಲೀನಾಗಿ ಮಾಡಿ, ಒಳ್ಳೆ ರೀತಿಯಲ್ಲಿ ಮಾಡಿ, ಜನರಿಗೆ ಏನದಂದ್ರೆ ಅನುಕೂಲ ಆಗೋಂಥ ಕೆಲಸ ತಾವು ಮಾಡಬೇಕು. ಈ ರೀತಿಯಲ್ಲಿ ಕಾಮಗಾರಿ ಮುಗಿಸಿ ನಾವು ಜನರಿಗೆ ಹುಡುಗರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಈ ಅಕ್ಷಯ ತೃತೀಯವು ನಿಮಗೆ ಸಂತೋಷ ಮತ್ತು ಸಮೃದ್ಧಿ ತರಲೆಂದು ಇಚ್ಛಿಸುತ್ತೇವೆ.
ಅಕ್ಷಯ ತೃತೀಯ ವಿಶೇಷ ಚಿನ್ನಾಭರಣಗಳು ವಿಶೇಷ ಬೆಲೆಯಲ್ಲಿ. ಮುಂಗಡ ಬುಕಿಂಗ್ ಪ್ರಾರಂಭವಾಗಿದೆ. ಚಿನ್ನದ ತೂಕಕ್ಕೆ ಸರಿಸಮವಾದ ಬೆಳ್ಳಿಯನ್ನು ಉಚಿತವಾಗಿ ಮನೆಗೆ ಕೊಂಡೊಯ್ಯಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕನ್ನಡಿಗರ ಧ್ವನಿಯಾದ ದಿಗ್ವಿಜಯ ನ್ಯೂಸ್ನ ಮೊದಲನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ರಾಮಕೃಷ್ಣ ಆಶ್ರಮದಲ್ಲಿ ಆಶ್ರಮದ ವಿದ್ಯಾರ್ಥಿಗಳೊಂದಿಗೆ ಸಡಗರ ಸಂಭ್ರಮದಿಂದ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಈ ಸಂಭ್ರಮಾಚರಣೆಯ ಪ್ರಯುಕ್ತವಾಗಿ ವಿದ್ಯಾರ್ಥಿಗಳು ಹಾಗೂ ಸ್ವಾಮೀಜಿ ಹಚ್ಚ ಹಸಿರು ಕರ್ನಾಟಕದ ಅಭಿಯಾನಕ್ಕೆ ಸಾಥ್ ನೀಡುವ ಮೂಲಕ ಸಸಿಗಳನ್ನು ನೆಟ್ಟು ನೀರೆರೆದರು. ಅದರಂತೆ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮಿಯವರು ಕೇಕ್ ಕಟ್ ಮಾಡುವ ಮೂಲಕ ದಿಗ್ವಿಜಯಕ್ಕೆ ಶುಭವನ್ನು ಕೋರಿದರು. ನಗರದ ರಾಮಕೃಷ್ಣ ಆಶ್ರಮದಲ್ಲಿ ನೂರಾರು ಮಕ್ಕಳು ಹಾಗೂ ಶ್ರೀಗಳು ಕೇಕ್ ಕಟ್ ಮಾಡುವ ಮೂಲಕ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ವಿಜಯ ಸಂಕೇಶ್ವರ್ ಮತ್ತು ಆನಂದ ಸಂಕೇಶ್ವರ್ ಕಾರ್ಯವನ್ನು ಶ್ಲಾಘಿಸಿದರು. ಮುಂದೆ ಹೀಗೆ ಬಡವರ ಹಿಂದುಳಿದವರ ಧ್ವನಿಯಾಗಿರುವ ದಿಗ್ವಿಜಯ ವಾಹಿನಿ ರಾಜ್ಯ ಹಾಗೂ ದೇಶದ ನಂಬರ್ ಒನ್ ವಾಹಿನಿಯಾಗಲಿದೆ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ವಿಜಯವಾಣಿಯ ಜಿಲ್ಲಾ ವರದಿಗಾರ ಸದಾನಂದ ಜೋಶಿ, ದಿಗ್ವಿಜಯ ಜಿಲ್ಲಾ ವರದಿಗಾರರಾದ ಮಲ್ಲಿಕಾರ್ಜುನ್ ಮರ್ಕಲೆ, ಸಿದ್ದು ಪಾಟೀಲ್, ವಿಲಾಸ್ ಪಾಟೀಲ್, ಶಿವಕುಮಾರ್ ಖೇಡ್ ಹಾಗೂ ಛಾಯಾಗ್ರಾಹಕರಾದ ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಕೇಶ್ವರ್ ಅವರು ಮುದ್ರಣ ಮಾಧ್ಯಮದಲ್ಲಿ ಒಂದು ಬಹಳ ದೊಡ್ಡ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಬಹುಶಃ ಇಡೀ ದೇಶದಲ್ಲಿಯೇ ಮುದ್ರಣ ಮಾಧ್ಯಮದಲ್ಲಿ ಒಂದು ವಿನೂತನವಾದಂಥ ಪ್ರಯೋಗ ನೀಡಿ ಒಂದು ಬೆಳಗ್ಗಿನ ಜಾವ 5 ಗಂಟೆಗೆ ಒಂದು ದೂರದ ಬೆಂಗಳೂರಿನಿಂದ ದೂರದ ಗಡಿ ಜಿಲ್ಲೆಯ ಬೀದರ್ನಂತಹ ಗಡಿ ಗ್ರಾಮದ ಒಂದು ಹಳ್ಳಿಗಳಿಗೆ ಕೂಡ ಬೆಳಗ್ಗಿನ 5 ಗಂಟೆಗೆ ಪತ್ರಿಕೆ ಮುಟ್ಟಿಸುವ ಮೂಲಕ ಒಂದು ಮಹತ್ ಕ್ರಾಂತಿಯನ್ನೇ ಮಾಡಿರುವ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು ಮತ್ತು ಸನ್ಮಾನ್ಯ ಶ್ರೀ ಆನಂದ ಸಂಕೇಶ್ವರ್ ಅವರು ಇವತ್ತು ಮುದ್ರಣ ಮಾಧ್ಯಮದಲ್ಲಿ ಜೊತೆಗೆ ಇವತ್ತು ವಿದ್ಯುನ್ಮಾನ ಮಾಧ್ಯಮಗಳು ಕೂಡ ದಿಗ್ವಿಜಯ ಚಾನೆಲ್ ಮೂಲಕ ಒಂದು ನಾಡಿಗೆ ಒಂದು ವಿಶಿಷ್ಟವಾದಂತಹ ಸೇವೆ ಕೊಡುಗೆಯನ್ನು ಸಲ್ಲಿಸುತ್ತಿದ್ದಾರೆ. ಇದೊಂದು ಅವಿಸ್ಮರಣೀಯವಾದಂಥ ಸೇವೆ ಅಂತ ಹೇಳಬಯಸ್ತೇವೆ ನಾವು. ಯಾಕಂದರೆ ಬಹಳ ಇವತ್ತು ವಿದ್ಯುನ್ಮಾನ್ಯ ಚಾನೆಲ್ನಲ್ಲಿ ಬಹಳಷ್ಟು ಕ್ರಾಂತಿಯಾಗಿದೆ. ನಾವು ಬೇರೆ ಎಲ್ಲ ಚಾನೆಲ್ಗಳನ್ನು ಗಮನಿಸಿದಾಗ ಇವತ್ತು ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಧರ್ಮ, ಅಧ್ಯಾತ್ಮ, ಸಂಸ್ಕೃತಿ, ಪರಂಪರೆ, ಇತಿಹಾಸದ ಒಂದು ಆ ತಳಹದಿಯ ಮೇಲೆ ಇವತ್ತು ಜನಸಾಮಾನ್ಯರಿಗೆ ಒಳ್ಳೆಯ ಸಂದೇಶವನ್ನು ಕೂಡಿ ಜನರಲ್ಲಿ ಪ್ರೇರಣೆ ತುಂಬುವಂತಹ, ಜನರಲ್ಲಿ ಸ್ಫೂರ್ತಿ ತುಂಬುವಂತಹ
ಈ ಸಮಾಜವನ್ನು ಇನ್ನಷ್ಟು ಸದೃಢಗೊಳಿಸುವಂಥ ನಿಟ್ಟಿನಲ್ಲಿ ಇವತ್ತು ದಿಗ್ವಿಜಯ ಚಾನಲ್ ಇವತ್ತು ಕೆಲಸ ಮಾಡುತ್ತಿರೋದು ಹೆಮ್ಮೆಯ ಸಂಗತಿ. ನಾನು ಈ ಒಂದು ಚಾನಲ್ನ ಎಲ್ಲ ಸಂಪಾದಕ ಮಂಡಳಿಯರಿಗೆ, ವರದಿಗಾರರಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಶುಭಾಶಯ ಸಲ್ಲಿಸ್ತೇನೆ. ಅದರ ಜೊತೆಗೆ ಒಳ್ಳೆಯ ಈ ಚಾನಲ್ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತೇನೆ. ದಿಗ್ವಿಜಯ ಚಾನಲ್ಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ಇವತ್ತಿನ ಈ ಸುದ್ದಿ ವಾಹಿನಿಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತಿರ್ತವೆ, ಅದರಲ್ಲಿ ಕ್ರೈಮ್ ಇದು ಬಹಳ ಮಕ್ಕಳ ಮನಸ್ಸಿನ ಮೇಲೆ ಬಹಳ ಅಡ್ಡ ಪರಿಣಾಮವನ್ನು ಬೀರುತ್ತೆ. ಈ ಟಿವಿ ಚಾನಲ್ ನಾನು ಗಮನಿಸಿದಾಗ ಅದರಲ್ಲೂ ದಿಗ್ವಿಜಯ ಬಂದ ಮೇಲೆ ಅದರಲ್ಲೊಂದು ಹೊಸ ಟ್ರೆಂಡು ಪ್ರಾರಂಭವಾಗಿದೆ. ಅದರಲ್ಲಿ ಆ ಸುದ್ದಿಗಳಿಗೆ ಅವಕಾಶವೇ ಇಲ್ಲ. ಅಲ್ಲಿ ಏನೇ ಇದ್ದರೂ ಜ್ಞಾನವನ್ನು ಮಕ್ಕಳ ಅಥವಾ ಜನರ ಮನಸ್ಸನ್ನು, ಹೃದಯವನ್ನು, ಬುದ್ಧಿಯನ್ನು ಅರಳಿಸ್ತಕ್ಕಂಥ ವಿಚಾರಗಳೇ ಅದರಲ್ಲಿ ಬರ್ತಾ ಇರೋದು ಬಹಳ ಹೆಮ್ಮೆಯ ವಿಚಾರ. ಸೊ ಇಂತಹ ಒಂದು ಸುದ್ದಿ ವಾಹಿನಿಯ ಪ್ರಥಮ ವಾರ್ಷಿಕೋತ್ಸವವನ್ನು ನಮ್ಮ ಆಶ್ರಮದಲ್ಲಿ ಆವರಣದಲ್ಲಿ ಪುಟಾಣಿ ಮಕ್ಕಳೊಂದಿಗೆ ವಸಂತ ವಿಹಾರದ ಈ ಶುಭ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇರೋದು ಬಹು ಸಂತಸದ ವಿಚಾರ. ಜಿಲ್ಲಾ ವರದಿಗಾರರಂಥ ಮಲ್ಲಿಕಾರ್ಜುನ್ ಅವರಿಗೆ ಹಾಗೂ ನಮ್ಮ ವಿಜಯವಾಣಿಯ ಪ್ರಧಾನ ಜಿಲ್ಲಾ ವರದಿಗಾರರಂಥ ಶ್ರೀಯುತ ಸದಾನಂದ ಜೋಶಿ ಅವರಿಗೆ ಹಾಗೂ ಅವರ ಎಲ್ಲ ತಂಡದವರಿಗೂ ಕೂಡ ನಾನು ಅನಂತ ಅನಂತ ಶುಭಾಶಯಗಳನ್ನು ಕೋರ್ತೀನಿ. ಆಲ್ ದ ಬೆಸ್ಟ್ ದಿಗ್ವಿಜಯ. ಶಿವನಗರದ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ಜಿಲ್ಲಾ ಘಟಕ ಬೀದರ್ ರಾಜ್ಯ ಸಮಿತಿ ವತಿಯಿಂದ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು ಮಾತನಾಡಿ, ರೈತರ ಹಿತಾಸಕ್ತಿ ಕಾಪಾಡಲು ಹಾಗೂ ಕೃಷಿಯ ಕುರಿತು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಬರಬೇಕಾದರೆ ಅಖಂಡ ಕರ್ನಾಟಕ ರೈತ ಸಂಘದಿಂದ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆ ಮಾಡಿ ಪ್ರತಿ ಹಳ್ಳಿಗಳ ಶಾಲೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಪರಿಷತ್ತು ಹಾಗೂ ರೈತರು ಕೃಷಿಯ ಕುರಿತು ತಿಳುವಳಿಕೆ ನೀಡಿ ನೂತನ ವಿದ್ಯಾರ್ಥಿ ಪರಿಷತ್ ಸ್ಥಾಪಿಸಲು ಸಭೆಯನ್ನು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರು ಮಾತನಾಡಿದರು. ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಹಾಗೂ ಕೃಷಿಯ ಕುರಿತು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಬರಬೇಕಾದರೆ ಅಖಂಡ ಕರ್ನಾಟಕ ರೈತ ಸಂಘದಿಂದ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆಯನ್ನು ಮಾಡಿ ಪ್ರತಿ ಹಳ್ಳಿಗಳ ಶಾಲೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಪರಿಷತ್ತು, ರೈತರು ಹಾಗೂ ಕೃಷಿಯ ಕುರಿತು ತಿಳುವಳಿಕೆಯನ್ನು ನೀಡಿ ವಿದ್ಯಾರ್ಥಿ ಪರಿಷತ್ತನ್ನು ನಿರ್ಮಾಣ ಮಾಡಬೇಕಾಗಿದೆ. ಈ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಪ್ರಣಾಳಿಕೆಯನ್ನು ಬಿಡುಗಡೆಯನ್ನು ಮಾಡಿ ಜನಸಾಮಾನ್ಯರಿಗೆ ಹಾಗೂ ಮತದಾರರಿಗೆ ಆಶಯವನ್ನು ತೋರಿಸಿ ಮತ ಪಡೆದುಕೊಂಡು ಅಧಿಕಾರ ಪಡೆಯುತ್ತಿದ್ದಾರೆ. ನಂತರದಲ್ಲಿ ಆಶ್ವಾಸನೀಯ ಪ್ರಣಾಳಿಕೆಯಲ್ಲಿ ಕನಿಷ್ಠ 10% ಕೂಡ ಅನುಷ್ಠಾನಕ್ಕೆ ತರುವುದಿಲ್ಲವೆಂದು ಹೇಳಿದರು. ಈ ಸಭೆಯಲ್ಲಿ ಅಧ್ಯಕ್ಷರಾದ ಪ್ರಭುರಾವ್ ಪಾಟೀಲ್ ಹೊನ್ನಂಡಿ ಸೇರಿದಂತೆ ಸುಭಾಷ್ ಇಟಗಿ, ಬಾತಂಬರ ಕಾರ್ಯದರ್ಶಿ ಸೇರಿದಂತೆ ಅಖಂಡ ಕರ್ನಾಟಕ ರೈತ ಸಂಘದ ಹಲವು ಕಾರ್ಯದರ್ಶಿಗಳು, ಸದಸ್ಯರು ಉಪಸ್ಥಿತರಿದ್ದರು. ನಾವು ದೇಶದ ಶ್ರಮಜೀವಿಗಳು. ನಾವು ಇದುವರೆಗೆ ಸಾಲ ಮನ್ನಾ ಮಾಡಿದಂತೆ ಸರ್ಕಾರಗಳ ಮೇಲೆ ಒತ್ತಡವನ್ನು ತಂದಿದ್ದೇವೆ. ಯಾವುದೇ ಸರ್ಕಾರ ರೂಪಾಯಿಯನ್ನ ಆಗ್ತಿವಂತ ಭರವಸೆ ಕೊಟ್ಟ ಪ್ರಯುಕ್ತ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟಿರುತ್ತೇವೆ. ಇದುವರೆಗೆ ನಮಗೆ ಯಾವುದೇ ಅದೇ ದುಡ್ಡನ್ನು ಕೂತೇ ಇರೋದು ಒಂದು ಕೆಲವೊಂದು ನಾವು ಸಿಗಬೇಕು. ಇವರು 24 ಗಂಟೆ ಸಾಲ ಮನ್ನಾ ಮಾಡಿದಂತೆ ಯಾಕೆ ಆಸೆ ಬರಬೇಕು? ಸತ್ತ ಎಣವ ಕಂಡು ಓಡಿ ಹೋಗಿ ಕಿತ್ತು ತಿನ್ನುವ ನಾಳಿಗೆ ತೆರೆದಂತೆ ಅಧಿಕಾರದ ಅಗಕ್ಕೆ ಆದ್ರೆ ಹಳ್ಳಿಗೆ ಒಂದು ಉದ್ಯೋಗ ಕೊಟ್ಟಿದ್ದರೆ ಪ್ರಕಟಣೆ ಮಾಡಿ ದಯಮಾಡಿ. ಬೋಗಸ್ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ನಮ್ಮ ವಿದ್ಯಾರ್ಥಿ ರೈತ ವಿದ್ಯಾರ್ಥಿ ಪರಿಷತ್ತನ್ನು ಕಟ್ಟಿ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಾವು ಸ್ಥಾಪನೆ ಮಾಡಬೇಕು ವಿದ್ಯಾರ್ಥಿ ಪರಿಷತ್ತು ಅಂತ ಹೇಳ್ತೀವಿ. ಏನು ಮನ ಮಾಡಿದ್ವಿ, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಹಳ್ಳಿ ಮಕ್ಕಳು 20% ಕೊಡಬೇಕು. ಹಿಂದೆ ಬಂಗಾರಪ್ಪನವ್ರು ಕೊಟ್ಟಿದ್ದರು 10%, ಅದನ್ನು ಮುಂದೆ ಬರುವಂಥ ಸರ್ಕಾರಗಳು ಕಿತ್ಕೊಂಡು ಹೆಂಗೆ ಮಾಡ್ತೀರಿ ಕಾಂಪಿಟೇಷನ್? ಈಗ ಬಂಡವಾಳಗಾರರು ದೊಡ್ಡ ದೊಡ್ಡ ಕಾಲೇಜಿಗೆ, ದೊಡ್ಡ ದೊಡ್ಡ ಹೈಸ್ಕೂಲಿಗೆ, ದೊಡ್ಡ ದೊಡ್ಡ ಇದಕ್ಕೆ ಸೇರಿಸ್ತಾರೆ. ನಮ್ಮಂಥ ಹಳ್ಳಿ ಮಕ್ಕಳು ಎಲ್ಲಿ ಸೇರಿಸ್ಬೇಕು? 50 ಲಕ್ಷ 20 ಲಕ್ಷ BAMS CET ಎಲ್ಲ ಸ್ವಾಮೀಜಿಯವರು ತಗೊಳ್ಳೋ ಅಂಥ ದುಡ್ಡು ನಿಮಗೆ ಪ್ರಕಟಣೆ ಮಾಡ್ತೀನಿ, 20-30 ಲಕ್ಷ ರೂಪಾಯಿ ತಗೊಳ್ತಾರೆ. MBBSಗೆ 1 ಕೋಟಿ 20 ಲಕ್ಷ ರೂಪಾಯಿ ತಗೊಳ್ತಾರೆ. ಮಠಾಧಿಪತಿಗಳ ಶಾಲಾ ಕಾಲೇಜಿನಲ್ಲಿ
ಇಷ್ಟು ದುಡ್ಡು ಕೊಡೋಕ್ಕೆ ನಮ್ಮ ರೈತರ ಕೈಲಿ ಆಗತ್ತಾ? ಅದಕ್ಕೆ ಸರ್ಕಾರ ರೈತರ ಪರವಾದಂಥ ವಿಚಾರ ಇಟ್ಕೊಂಡು ರೈತರ ಮಕ್ಕಳಿಗೆ ಇಷ್ಟು ಬೋನಸ್ ಅಂಕವನ್ನು ಕೊಟ್ಟರೆ ನಾವು ಒಂದು ಸ್ವಲ್ಪ ನಮ್ಮ ಮಕ್ಕಳನ್ನ ಮುಂದಕ್ಕೆ ತರಲಿಕ್ಕೆ ಅನುಕೂಲ ಆಗುತ್ತೆ. ಈ ಕೂಡಲೇ ಸರ್ಕಾರ ಮುಂದೆ ಬರುವಂಥ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೆ ಸರ್ಕಾರ ಈ ರೈತರ ಉತ್ಪಾದನೆಗಳಿಗೆ ಬೆಲೆ ನಿರ್ಧಾರ ಮಾಡ್ತದೆ. ಬೆಲೆ ಕೇವಲ ಬೆಲೆ ಹೆಸರಿಗಷ್ಟೇ ನಿರ್ಧಾರ ಮಾಡ್ತದೆ, ಆದರೆ ರೈತರ ಉತ್ಪನ್ನಗಳನ್ನು ಯಾರೂ ಖರೀದಿ ಮಾಡ್ತಾಯಿಲ್ಲ. ಸುಮಾರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ಒಂದು ಸಹಾಯಧನ ಕೊಟ್ಟು 6,000 ರೂಪಾಯಿ ಕ್ವಿಂಟಲ್ ತೊಗರಿ ಖರೀದಿ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿತ್ತು. 6,000 ರೂಪಾಯಿ ಖರೀದಿ ಮಾಡಿದಾಗ ಅದು ನೆಫೆಡ್ ಮುಖಾಂತರ ಕೆಲವೇ ಕೆಲವು ರೈತರನ್ನು ರೈತರ ಉತ್ಪಾದನೆಗಳನ್ನು ಖರೀದಿ ಮಾಡಿದ್ರು. ನಾವು ಕೇಳ್ತೀವಿ, ಸರ್ಕಾರ ತೊಗರಿ ಬೆಲೆಯನ್ನು ಯಾವಾಗ ನಿರ್ಧಾರ ಮಾಡಿದೆ? ಸರ್ಕಾರೇ ಖರೀದಿ ಮಾಡ್ತದೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಖರೀದಿ ಕೇಂದ್ರಗಳಲ್ಲಿ ಯಾಕೆ ಖರೀದಿ ಮಾಡಬಾರದು? ಒಂದು ವೇಳೆ ಎಲ್ಲ ಎ ಪಿ ಎಮ್ ಸಿಗಳು ಸರ್ಕಾರ ಅದರಿಂದಲೇ ಬರ್ತವೆ. ಎ ಪಿ ಎಮ್ ಸಿಲಿ ನಾವು ಮಾರ್ಕೆಟ್ನಲ್ಲಿ ಮಾರದೇ ಬಂದರೆ ನಮಗೇನು ಯಾವ ಎಷ್ಟು ಕ್ವಿಂಟಲ್ ಮಾಡ್ತಾರೆ ನಮಗೇನು ಪಟ್ಟಿ ಕೊಡ್ತಾರೆ, ಆ ಆಧಾರದ ಮೇಲೆ ಆ ಕ್ವಿಂಟಲ್ ಮೇಲೆ ಆ ಸಬ್ಸಿಡಿ ನಮಗೆ ನೇರವಾಗಿ ಹಾಕ್ತಾರೆ. ಸರ್ಕಾರ ಖರೀದಿ ಮಾಡೋದನ್ನು ತಪ್ತದೆ, ಸರ್ಕಾರ ಖರ್ಚನ್ನು ಉಳಿತಾಯ ಆಗ್ತದೆ. ಅದಕ್ಕೆ ನಾವು ರೈತ ಸಂಘದಿಂದ ಏನು ಒತ್ತಾಯ ಮಾಡ್ತೇವೆಂದ್ರೆ, ಸರ್ಕಾರ ಬರೀ ಬೆಲೆ ನಿಗದಿ ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ, ಬೆಲೆ ನಿಗದಿ ಮಾಡಿದ್ದಕ್ಕೆ ಪ್ರತಿ ರೈತರಿಂದ ಖರೀದಿ ಮಾಡಬೇಕಂತೇಳಿ ಅಖಂಡ ಕರ್ನಾಟಕ ರೈತ ಸಂಘದಿಂದ ಒತ್ತಾಯ ಮಾಡ್ತೇವೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿಯಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 111ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಹಾಯಕ ಆಯುಕ್ತರಾದ ಶಂಕರಪ್ಪ ವಣಕ್ಯಾಳ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪ ನಮನವನ್ನು ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಹಾಯಕ ಆಯುಕ್ತರಾದ ಶಂಕರಪ್ಪ ವಣಕ್ಯಾಳ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಪ್ರೇಮ್ ಸಾಗರ್ ದಾಂಡಿಕರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ಕ್ಲಸ್ಟರ್ ಮಟ್ಟದ ಅಧಿಕಾರಿಗಳಿಗೆ ಮತಯಂತ್ರ ಹಾಗೂ ಮತದಾನ ಖಾತ್ರಿ ಯಂತ್ರ ನಿರ್ವಹಣೆಯ ಕುರಿತು ತರಬೇತಿ ಕಾರ್ಯಾಗಾರವನ್ನು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಚುನಾವಣೆಯಲ್ಲಿ ಮತದಾರರು ಇವಿಎಂ ಯಂತ್ರದಲ್ಲಿ ಮತ ದಾಖಲಿಸಿದ ನಂತರ ತಾನು ಯಾವ ವ್ಯಕ್ತಿಗೆ ಮತ ಹಾಕಿದ್ದೇನೆ ಎನ್ನುವುದು ಖಚಿತಪಡಿಸುವ ನಿಟ್ಟಿನಲ್ಲಿ ಈ ಮತದಾನ ಖಾತ್ರಿ ಯಂತ್ರವನ್ನು ಪರಿಚಯಿಸಲಾಯಿತು. ಈ ಚುನಾವಣೆಯಲ್ಲಿ ಮತದಾರರು ಇವಿಎಂ ಯಂತ್ರದಲ್ಲಿ ಮತ ದಾಖಲಿಸಿದ ನಂತರ ತಾನು ಯಾವ ವ್ಯಕ್ತಿಗೆ ಮತ ಹಾಕಿದ್ದೇನೆ ಎನ್ನುವುದನ್ನು ಖಚಿತಪಡಿಸುವ ನಿಟ್ಟಿನಲ್ಲಿ ಮತದಾನ ಖಾತ್ರಿ ಯಂತ್ರವನ್ನು ಪರಿಚಯಿಸಲಾಗಿದೆ. ಈ ಯಂತ್ರದ ಬಳಕೆಯಿಂದಾಗಿ ಮತಯಂತ್ರದ ಬಗ್ಗೆ ಜನರಲ್ಲಿ ಇನ್ನಷ್ಟು ವಿಶ್ವಾಸ ಹೆಚ್ಚಲಿದೆ ಎಂದು ಸಹಾಯಕ ಆಯುಕ್ತ ಶಂಕರಪ್ಪ ವಣಕ್ಯಾಳ್ ಅವರು ತಿಳಿಸಿದರು. ಕ್ಲಸ್ಟರ್ ಅಧಿಕಾರಿಗಳಿಗೆ ಕಂಟ್ರೋಲ್ ಯೂನಿಟ್ ವಿವಿಪ್ಯಾಟ್ಗಳ ಬಳಕೆ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಅಲ್ಲದೆ ಮತಯಂತ್ರ ಹಾಗೂ ಮತದಾನ ಖಾತ್ರಿ ಯಂತ್ರದ ಪ್ರಾತ್ಯಕ್ಷಿತೆಯನ್ನು ಸಿಬ್ಬಂದಿ ಮಾಡಿ ತೋರಿಸಿದರು. ಅಪರ ಜಿಲ್ಲಾಧಿಕಾರಿ ಭೀಮಾಶಂಕರ್ ತೆಗ್ಗಳ್ಳಿ ಅವರು ಇತರರೇ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆರೆಯ ತೆಲಂಗಾಣದಿಂದ ಸೇಂದಿ ಸಾಗಣೆ, ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಆರೋಪಿ ಬಂಧನ. ಜನ್ಧನ್ ಖಾತೆಗಳ ಮೇಲೂ ಹದ್ದಿನ ಕಣ್ಣು. ಚುನಾವಣಾ ಆಯೋಗದ ಆದೇಶದಂತೆ ಎಲ್ಲಾ ಕ್ರಮ, ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಆರ್ ಮಹಾದೇವ್. ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ 466.64 ಲಕ್ಷ ವೆಚ್ಚದ ಕಾಮಗಾರಿ. ವ್ಯವಸ್ಥಿತ ಕ್ರೀಡಾಂಗಣ ನಿರ್ಮಾಣ ಮಾಡುವುದಾಗಿ ಸ್ಥಳೀಯರ ಬೇಡಿಕೆ. ಕನ್ನಡಿಗರ ಧ್ವನಿ ದಿಗ್ವಿಜಯ ನ್ಯೂಸ್ನ ಮೊದಲನೇ ವರ್ಷಾಚರಣೆಯ ಪ್ರಯುಕ್ತ ರಾಮಕೃಷ್ಣ ಆಶ್ರಮದಲ್ಲಿ ಆಚರಣೆ. ಅಖಂಡ ಕರ್ನಾಟಕ ರೈತ ಸಂಘ ಜಿಲ್ಲಾ ಘಟಕದ ವತಿಯಿಂದ ಸಭೆ. ಸಂಘದ ವತಿಯಿಂದ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆ, ರಾಜ್ಯ ಸಮಿತಿಯ ನಿರ್ಧಾರ. ಜಿಲ್ಲಾಡಳಿತದ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 111ನೇ ಜಯಂತಿ ಆಚರಣೆ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.